ಹಲೋ ಎವ್ರಿವನ್, ಇವತ್ತು ನಾನು ತುಂಬ ಟೇಸ್ಟಿಯಾಗಿರೋ ನಮ್ಮನೇಲಿ ಯಾವಾಗಲೂ ಮಾಡುವಂಥ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸ್, ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸಾಫ್ಟಾಗಿದೆ, ತುಂಬ ಚೆನ್ನಾಗಾಗಿದೆ. ಇದು ಹೇಗೆ ಮಾಡ್ತೀನಿ ನಾನು, ಯಾವಾಗಲೂ ಇದೇ ಥರ ಮಾಡೋದು, ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾಸ್ ಹಾಬೀಸ್. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಟ್ಯಾಪ್ ಮಾಡಿ. ನಾನಿವತ್ತು ಫಸ್ಟು 750 ಗ್ರಾಮ್ ಮಟನ್ ತೊಗೊಂಡೋದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮೊದಲಿಗೆ 1 ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 2 ಚಮಚ ಮೊಸರು ಹಾಕ್ಕೊಂಡು, 1/2 ಚಮಚ ಅರಿಶಿನ, 1/2 ಚಮಚ ಪೆಪ್ಪರ್ ಪೌಡರು, 1/2 ಚಮಚ ಜೀರಿಗೆ ಪೌಡರು, 1/2 ಚಮಚ ಚಿಲ್ಲಿ ಪೌಡರು, 1/2 ಚಮಚ ಧನಿಯಾ ಪೌಡರು, ಆಮೇಲೆ ಗರಂ ಮಸಾಲ ಪೌಡರ್ 1 ಚಮಚ ಹಾಕ್ಕೊಂಡು, 1 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು, 2 ಚಮಚ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಪೀಸಸ್ಗೂ ಯೂನಿಫಾರ್ಮಾಗಿ ಕೋಟ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡಿ. ನಮ್ಮಷ್ಟಲ್ಲಿ ಬೇರೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಹೋಲ್ ಸ್ಪೈಸಸ್ ರೆಡಿ ಮಾಡ್ಕೋತೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲು ಹೂವು, ಸೋಂಪು, ಶಾಜೀರ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ 1 ಕೊಟ್ಟಿಗೆ ನಾನು ಶುಂಠಿ, ಬೆಳ್ಳುಳ್ಳಿ, ಆಮೇಲೆ 2 ಮೆಣಸಿನ್ಕಾಯಿ ಕಟ್ ಮಾಡಿರೋದು ತೊಗೊಂಡು ಇದನ್ನು ಈ ಥರ ಜಜ್ಕೋತಿದ್ದೀನಿ. ಇದು ಈ ಬಿರಿಯಾನಿಗೆ ನೀವೇನು ಪೇಸ್ಟ್ ಮಾಡೋದು ಬೇಕಾಗಿಲ್ಲ, ಹಾಗೆಯೇ ತುಂಬ ರುಚಿಯಾಗುತ್ತೆ. ಆಮೇಲೆ 1-2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ 1 ಟೊಮ್ಯಾಟೊ, 1 ಹಿಡಿ ಕೊತ್ತಂಬರಿ ಮತ್ತು ಪುದೀನ ತೊಗೊಂಡು ಈರುಳ್ಳಿನ ಸ್ಲೈಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ 1 ಕುಕ್ಕರ್ನ ಕಾಯಿಸ್ಕೊಂಡು 1 ದೊಡ್ಡ ಚಮಚ ಎಣ್ಣೆ, ಆಮೇಲೆ ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಮಸಾಲೆ ಪದಾರ್ಥ ಹಾಕ್ಕೊಳ್ಬೇಕಾಗುತ್ತೆ. ಹೋಲ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಹೋಲ್ ಸ್ಪೈಸಸ್ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೊಳ್ಳಿ. ಅದಾದಮೇಲೆ ಸ್ಲೈಸ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಅದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೊಂದು 4-5 ನಿಮಿಷ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡಿದಷ್ಟು ಈರುಳ್ಳಿ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ. ಅದಾದಮೇಲೆ ಜಜ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 1/2 ಚಮಚ ಅರಿಶಿನ, 1/2 ಚಮಚ ಧನಿಯಾ ಪೌಡರು, ಆಮೇಲೆ 1 ದೊಡ್ಡ ಚಮಚ ಕೆಂಪೆಣಸಿನ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏನಾದರೂ ಸುಟ್ಟಿದೆ ಅನ್ನೋ ಥರ ಅನಿಸಿದ್ರೆ 1-2 ಚಮಚ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಫ್ರೈ ಆದಮೇಲೆ ನೋಡಿ ನಾನು ನೀರು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಕಟ್ ಮಾಡಿರೋ ಟೊಮ್ಯಾಟೊನ ಹಾಕ್ಕೋಬೇಕಾಗುತ್ತೆ. ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 2 ಚಮಚ ಉಪ್ಪು ಹಾಕ್ಕೋತಾ ಇದ್ದೀನಿ, ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಮ್ಯಾರಿನೇಟ್ ಮಾಡಬೇಕಾದ್ರೂ ಸಾಲ್ಟ್ ಹಾಕ್ಕೊಂಡಿದ್ದೀವಿ, ಅದರಿಂದ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮ್ಯಾರಿನೇಟ್ ಮಾಡಿರೋ ಮಟನ್ನ ಹಾಕ್ಕೊಳ್ಬೇಕು. ಆ ಮಟನ್ ಹಾಕ್ಕೊಂಡು ಅದನ್ನು ಮಟನ್ನ ಚೆನ್ನಾಗಿ 1-3-4 ನಿಮಿಷ ಚೆನ್ನಾಗಿ ಆ ಮಸಾಲೆ ಒಳಗೆ ಫ್ರೈ ಮಾಡ್ಕೋಬೇಕು. ಮಟನ್ನು ಫ್ರೈ ಮಾಡಿಕೊಂಡಷ್ಟು ತುಂಬ ಚೆನ್ನಾಗಾಗುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಪೀಸಸ್ ಒಳಗೆ ಹೋಗುತ್ತೆ. ಅದಾದಮೇಲೆ ಮ್ಯಾರಿನೇಟ್ ಮಾಡಿರೋ ಪಾತ್ರೆಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು 1¼ ಕಪ್ಪಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಕುದಿಯಕ್ಕೆ ಬರೋವರೆಗೂ ಬಿಡಬೇಕು. ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ಲು ಕುಗ್ಗಿಸ್ಕೋಬೇಕಾಗುತ್ತೆ. ಅಷ್ಟರಲ್ಲಿ ನಾನು 3 ಕಪ್ಪು ಬಾಸ್ಮತಿ ರೈಸ್, ಒಳ್ಳೆ ಕ್ವಾಲಿಟಿ ಬಾಸ್ಮತಿ ರೈಸ್ ತೊಗೊಳ್ಳಿ ಬಿರಿಯಾನಿಗೆ, ಅವಾಗ ಚೆನ್ನಾಗಾಗುತ್ತೆ. ಅದನ್ನು ತೊಳೆದ್ಬಿಟ್ಟು ನೆನ್ಸಕ್ಕೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ತಣ್ಣಗಾದಮೇಲೆ ಮುಚ್ಚಳ ತೆಗೆದುಬಿಟ್ಟು ಮಟನ್ನ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯೋ ಇಲ್ವೋ ಅಂತ. ಬೈ ಚಾನ್ಸ್ ಬೆಂದಿಲ್ಲ ಅಂದರೆ ಇನ್ನೂ 1 ವಿಷಲ್ಲು ಕುಗ್ಗಿಸ್ಕೊಳ್ಳಿ. ಈಗ ಮಟನ್ ಬೆಂದಿದೆ, ನಾನು ಇದನ್ನು 1 ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಅಗಲವಾಗಿರೋ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಮನೇಲಿರೋ ಹಾಲಿನ ಕ್ರೀಮನ್ನು 1 ದೊಡ್ಡ ಚಮಚ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಲಿನ ಕ್ರೀಮ್ ಹಾಕಿದ್ರೆ ಕ್ವಾಲಿಟಿ
ತುಂಬ ಚೆನ್ನಾಗುತ್ತೆ ರೈಸ್ದು ಸಾಫ್ಟ್ನೆಸ್ ಬರುತ್ತೆ ಅದರಿಂದ. ಆಮೇಲೆ ನಾನು 5 ಕಪ್ಪು ಬಿಸಿ ನೀರು ಹಾಕೊಳ್ತಾ ಇದ್ದೀನಿ. 3 ಕಪ್ಪು ಅಕ್ಕಿ ಹಾಕೊಂಡಿದ್ದೀವಿ, ಬಟ್ ಅದರ ಜೊತೆ ಇನ್ನೊಂದು ಸ್ವಲ್ಪ ನೀರು ಇರೋದ್ರಿಂದ 5 ಕಪ್ಪು ನಾನು ಬಿಸಿ ನೀರು ಹಾಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ನೆನೆಸ್ಕೊಂಡಿರೋ ಅಕ್ಕಿನ ನೀರು ತೆಗೆದುಬಿಟ್ಟು ಹಾಕೋಬೇಕು. ಹಾಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಅದನ್ನು ಒಂದು ಮುಷ್ಟ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. 10 ನಿಮಿಷ ಆದಮೇಲೆ ನೋಡಿ ಫುಲ್ ಬೆಂದಿರಲ್ಲ ಅಕ್ಕಿ, ಆಲ್ಮೋಸ್ಟ್ ಬೆಂದಿರುತ್ತೆ. ಇವಾಗ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಪುದೀನ, ಆಮೇಲೆ ನಾನು ಸ್ವಲ್ಪ ರೋಸ್ ಪೆಟಲ್ಸ್, ಡ್ರೈ ರೋಸ್ ಪೆಟಲ್ಸ್ ಹಾಕೊಳ್ತಾ ಇದ್ದೀನಿ. ಇದರಿಂದ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಸ್ಮೆಲ್ಲು. ಅದರಿಂದ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮೀ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ದಮ್ಮಿಗಿಡೋಣ. ನಾನು ಅಲ್ಯೂಮಿನಿಯಂ ಫಾಯಿಲ್ ತೊಗೊಂಡು ಅದ್ರ ಮೇಲೆ ಮುಚ್ಕೊಳ್ತಾ ಇದ್ದೀನಿ. ಅಲ್ಯೂಮಿನಿಯಂ ಫಾಯಿಲ್ ಆದಮೇಲೆ ಅದು ಏರ್ ಟೈಟ್ ಆಗಬೇಕದ್ರಿಂದ ಆಮೇಲೆ ಮುಷ್ಟನ ಗಟ್ಟಿ ಮುಚ್ಚಿಬಿಟ್ಟು ಅದ್ರ ಮೇಲೆ ನಾರು ಭಾರವಾಗಿಟ್ಕೊಳ್ಳಿ. ಭಾರದಿಟ್ಬಿಟ್ಟು ಇದನ್ನು ದಮ್ಮಲ್ಲಿ 15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. 15 ನಿಮಿಷ ಆದಮೇಲೆ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಾಗಿರುತ್ತೆ. ನಾನು ರೆಗ್ಯುಲರಾಗಿ ಇದೇ ಥರ ಮಾಡೋದು. ನನ್ನ ಚಾನಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಮಾಸ್ ಹಾಬೀಸ್ಗೆ, ಬೆಲ್ ಐಕಾನ ಟ್ಯಾಪ್ ಮಾಡಿ. ನೋಡಿ ಅಕ್ಕಿನೂ ಬೆಂದಿದೆ, ಎಷ್ಟು ಚೆನ್ನಾಗಾಗಿದೆ ಅಕ್ಕಿ, ಒಳ್ಳೆ ವಾಸನೆ ಗಮ್ಮಂತ ಬರ್ತಾ ಇದೆ. ನೀವು ಮಾಡಿ ನೋಡಿ, ನನಗೆ ಹೇಳಿ ಹೇಗಾಗಿದೆ ಅಂತ. ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.